ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ದೊಡ್ಡ ಅಗ್ರಹಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಿರಿಯ ಪುರುಷ ಆರೋಗ್ಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೊರೋನಾ ಸೇನಾನಿ ಮಹೇಂದ್ರ ಇನ್ನಿಲ್ಲ. ಶಿರಾ ತಾಲೂಕು ದೊಡ್ಡ ಅಗ್ರಹಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಿರಿಯ ಪುರುಷ ಆರೋಗ್ಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೊರೋನಾ ಸೇನಾನಿ ಮಹೇಂದ್ರ ಇನ್ನಿಲ್ಲ. ದಿನಾಂಕ 27/5/2020 ಶಿರಾದಲ್ಲಿ ಕೋವಿಡ್ ಸರ್ವೆ ಮುಗಿಸಿಕೊಂಡು ದ್ವಿಚಕ್ರ ವಾಹನದಲ್ಲಿ ಹಿರಿಯೂರು ತಾಲೂಕು ಪಡ್ರಹಳ್ಳಿಗೆ ತೆರಳುವ ಸಮಯದಲ್ಲಿ ಲಾರಿಯೊಂದು ಅಡ್ಡ ಬಂದ ಪರಿಣಾಮ ಅಪಘಾತ ಸಂಭವಿಸಿ ಗಂಭೀರ ಗಾಯಗೊಂಡು ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ದಿನಾಂಕ 6/6/2020 ಬೆಳಗ್ಗೆ 4 ಗಂಟೆ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದ್ದಾರೆ. ಕೋವಿಡ್ ಸೇನಾನಿಯ ಅಂತಿಮ ದರ್ಶನ ಪಡೆಯಲು ತಾಲೂಕು ವೈದ್ಯಾಧಿಕಾರಿ ಆಸ್ಪತ್ರೆ ಬಳಿ ಅಂತಿಮ ದರ್ಶನಕ್ಕಾಗಿ ಕಾಯುತ್ತಿರುವ ತಾಲೂಕಿನ ಎಲ್ಲ ವೈದ್ಯರುಗಳು ಹಾಗೂ ಸಿಬ್ಬಂದಿ ಸರ್ ಮಾತಾಡಿ ಸರ್ ಮಹೇಂದ್ರ ಅವ್ರ ಬಗ್ಗೆ ಇಲ್ಲ ಮಾತಾಡಿ ಯಾವ ಇಯರಿಂದ ಇದ್ದಿದ್ದು ನಂಗೆ ಹೇಳಿರ ಸರ್ ಮತ್ತೆ ತಿಮ್ಮರಾಜ್ ಅವರೇ ಸರ್ ಮಾತಾಡಿ ಸರ್. ಇದು ದುಃಖಕರವಾದ ಸಂಗತಿ ಇದು, ಯಾಕಂದರೆ COVID-19 ಕೊರೋನಾ ವೈರಸ್ ಸರ್ವೆಗೆ 27 ತಾರೀಕು TH ಆಫ್ಸ್ ಆದೇಶದಂತೆ ಎಲ್ಲರನ್ನು ಕರೆಸಿದ್ವಿ. ಹೆಲ್ತ್ ವರ್ಕರ್ಸ್ ಫೀಮೇಲು ಮೇಲೆಲ್ಲರನ್ನು ಆ ದಿನ ಕೆಲಸ ನಿರ್ವಹಿಸಿ ತುಂಬ ಅಚ್ಚುಕಟ್ಟ ಕೆಲಸ ನಿರ್ವಹಿಸಿ ವರದಿಯನ್ನೆಲ್ಲ ಕೊಟ್ಟು ಅವರ ಮನೆಗೆ ಬಸ್ ಇಲ್ಲದ ಕಾರಣ ತೆರಳುವಾಗ ಶಿರಾ ಮತ್ತು ಹಿರಿಯೂರು ನಡು ಮಧ್ಯೆ ಅಪಘಾತ ಉಂಟಾಗಿದೆ. ಅಪಘಾತ ಉಂಟಾದ ತಕ್ಷಣವೇ ಅವನ್ನ ಹಿರಿಯೂರಿನ ಸಾರ್ವಜನಿಕ ಆಸ್ಪತ್ರೆ ಸೇರಿಸಿದಾಗ ಅಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸ್ಬಿಟ್ಟು ನಂತರ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆ ಸೇರಿಸಲಾಗಿದೆ. ಅಲ್ಲಿ 5 ದಿನ ICU ಅಡ್ಮಿಟ್ ಆಗಿ ಮತ್ತೆ ಸೋಮವಾರ ಸರ್ಜರಿ ಎಲ್ಲ ಮಾಡಿದ್ದಾರೆ. ಮುಖಕ್ಕೆ ಹೊಡೆದಾಗಿ ಸರ್ಜರಿ ಮಾಡಿದ್ದಾರೆ. ಇವತ್ತು ಬೆಳಗಿನ ಜಾವ ಮರಣ ಹೊಂದಿದ್ದಾರೆ. ಇದು ಎಲ್ಲರಿಗೂ ದುಃಖಕರದ ವಿಷಯ. ಅದು ಅಥವಾ ಎಸ್ಪೆಷಲ್ ಅಲ್ಲಿ ತುಂಬ ಒಳ್ಳೆ ವರ್ಕರ್ ಆಗಿದ್ದ ನಮ್ಮ ತಾಲೂಕಿಗೆ ಒಬ್ಬ ಒಳ್ಳೆ ವರ್ಕರ್ನ ಹೆಲ್ತ್ ವರ್ಕರ್ನ ಕಳೆದಂತ ಇದೆ. ದಯವಿಟ್ಟು ಈ ಸರ್ಕಾರ ಅವನು COVID-19 ಕೆಲಸ ನಿರ್ವಹಿಸಬೇಕಲ್ಲ ಮಾಡೋದೇ. ದಯವಿಟ್ಟು ಸರ್ಕಾರ ಇದನ್ನು ಮನಗಂಡು ಈ ಸಂದರ್ಭದಲ್ಲೇ COVID-19 ಕರ್ತವ್ಯ ನಿರ್ವಹಿಸ ಸಂದರ್ಭದಲ್ಲಿ ಮರಣ ಹೊಂದಿರೋದ ಅವನಿಗೆ ಆದಷ್ಟು ಅವರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ಹಾಗೂ ಸಂತಾಪ ಸೂಚಿಸ್ಬೇಕಂತೇಳಿ ನಾನು ಮೊದಲೇ ಕೇಳ್ತಾ ಇದ್ದೀನಿ ಸರ್. ಸರ್ ಅವ್ರಿಗೆ ಅವರು ಊರಿಗೆ ಅಲ್ಲಿ ಡ್ಯೂಟಿ ಮಾಡ್ತಿಲ್ಲ, ಆ ಪ್ಲೇಸಿಗೆ ಬಿಡೋ ಸರ್ಕಾರಿ ವ್ಯವಸ್ಥೆ ಮಾಡಿಲ್ಲ ಸರ್? ವೆಹಿಕಲ್ ವ್ಯವಸ್ಥೆ ಇಲ್ಲ, ಸ್ವಂತ ಮನೆಗೆ ಮಾಡಿಲ್ಲ ಸರ್. ನಾವು ನಿಯರ್ ಬೈ ಆಶಾ ವರ್ಕರ್ಗೆ ಮಾಡಿದ್ವಿ, ಅಂದರೆ ನಿಯರ್ ನಮ್ಮ ತಾಲೂಕಲ್ಲಿ ಆಶಾ ವರ್ಕರನ್ನು ಬಿಡೋಕ್ಕೆ ವೆಹಿಕಲ್ ಮಾಡಿದ್ರು. TH ಅವರೆಲ್ಲ TH ಆಪ್ಷನ್ಸ್ ಮಾಡಿದ್ರು. ಆದರೆ ಸ್ವಂತ ನಾವೆಲ್ಲ ಟಾಟಾ ಎಸ್ ಎಲ್ಲ ಇವೆಲ್ಲ ಮಾಡಿದರು ಮೆಟೋಡ ಇವೆಲ್ಲನ. ಬಟ್ ಈಗ ಇವರಿಗೆ ಮನೆ ಸ್ವಂತ ಮನೆ ಹೋಗಿ ಮಾಡಿರಲಿಲ್ಲ, ಹೆಲ್ತ್ ವರ್ಕರ್ಸ್ಗೆಲ್ಲ ಮಾಡಿರಲಿಲ್ಲ. ಅನಿವಾರ್ಯ ಬಸ್ ಇದ್ದು ಬಸ್ಸಲ್ಲಿ ಹೋಗ್ತಿದ್ರು, ಅನಿವಾರ್ಯ ಸಹ ಬಸ್ಸೆಲ್ಲ ಇಲ್ಲದ್ರಿಂದ ಅವತ್ತು ವೆಹಿಕಲ್ ಹೋದರು. ದುರದೃಷ್ಟಕರ, ತುಂಬ ತುಂಬ ಚೆನ್ನಾಗಿ ಮಾಡಿದ, ಎಂದೂ ಫಾಸ್ಟ್ ಡ್ರೈವರ್ ಇರಲಿಲ್ಲ. ಆತದ ಪಾಪ ಒಳ್ಳೆ ವರ್ಕರ್ ಆಗಿದ್ದ, ಏನು ಈ ಥರ ಆಗಬಾರ್ದಾಯ್ತು ಸರ್. ತುಂಬ ದುಃಖ ಆಗಿದೆ ನಮ್ಮೆಲ್ಲರಿಗೂ. ಪಾಪ ಒಳ್ಳೆ ವರ್ಕರ್ ಆಗಿದ್ದ ಸರ್. ಆತ ಶ್ರೀನಾಥ್ ಸರ್ ಮಾತಾಡಿ. ಬಟ್ ಏನಂದರೆ ನಮ್ಮ ಆರೋಗ್ಯ ಇಲಾಖೆಗೆ ತುಂಬ ನಷ್ಟ ಆಗಿದೆ. ನಿಜವಾಗ್ಲೂ ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು COVID-19 ಆ ವಿಚಾರವಾಗಿ ಇವತ್ತು ಕರ್ತವ್ಯ ನಿರ್ವಹಿಸಿಕೊಂಡು ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ರು ಆ ವ್ಯಕ್ತಿ. ಅಂಥ ವ್ಯಕ್ತಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ರಿಪೋರ್ಟ್ಸ್ ಎಲ್ಲ ಕೊಟ್ಬಿಟ್ಟು ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಗೆ, ಏನು ಅವ್ರಿಗೆ ವೆಹಿಕಲ್ ಇಲ್ಲ, ಆಗಿನ ಏನು ಲಾಕ್ಡೌನ್ ಇತ್ತು, ಅವ್ರ ಊರಿಗೆ ಸ್ವಂತ ಊರಿಗೆ ಹೋಗಲಿಕ್ಕೆ ಯಾವುದೇ ವೆಹಿಕಲ್ ಇರಲಿಲ್ಲ. ಒಂದು ಸಂದರ್ಭದಲ್ಲಿ ಅವರು 2-ವೀಲರಲ್ಲಿ ಹೋಗ್ತಾಯಿದ್ರು, ಹೋಗೋದು ಬರೋದು ಮಾಡ್ತಾಯಿದ್ರು. ಸಂಜೆ ಕರ್ತವ್ಯ ಮುಗಿಸ್ಕೊಂಡು ಸಂಜೆ ಹೋಗಬೇಕಾದ್ರೆ ಒಂದು ರಸ್ತೆ ಅಪಘಾತ ಆಗಿದೆ. ಆ ನಿಟ್ಟಿನಲ್ಲಿ ಅವರು ತಲೆಗೆ ಹೆಡ್ ಇಂಜುರಿ ಆಗಿ ಆ ಥರನ ಒಂದು ಹೈಯರ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮೃತಪಟ್ಟಿದ್ದಾರೆ. ಸೊ ನಿಜವಾಗಲೂ ಇದು ನಮಗೆಲ್ಲರಿಗೂ ತುಂಬ ದುಃಖ ಇರತಕ್ಕಂಥ ಒಂದು ಸನ್ನಿವೇಶ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೇನೆ. ಓಕೆ ಸರ್, ಮತ್ತೆ ಹೇಳಿದಾರಲ್ಲ ಸರ್. ಇಲ್ಲ ನೀವು ಮಾತಾಡಿ ಸರ್, ನೀವು ಹೆಡ್ ಇದ್ದೀರಾ ಮಾತಾಡಿ. ಅಲ್ಲ ಅಲ್ಲ ನೀವು ಮಾತಾಡಿ, ಅವ್ರು ಮಹೇಂದ್ರ ಅವರು ಹೇಗೆ ವರ್ಕ್ ಮಾಡ್ತಾಯಿದ್ರು, ಯಾವ ಥರ ನಷ್ಟ ಆಗ್ತಾಯಿದೆ.
ನಾನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರೆಹಮಾನ್. ನಮ್ಮ ಶಿರಾ ತಾಲೂಕಲ್ಲಿ ಕರ್ನಾಟಕಕ್ಕೆ 3ನೇ ಕೇಸ್ ಕರೋನಾ ನಮಗೆ ಬಂದಿದ್ದು. ಇಡೀ ಭಾರತ ದೇಶಕ್ಕೆ 60ನೇ ಕೇಸ್ P60 ನಮಗೆ ಬಂದಿದ್ದು. ಹಾಗಾಗಿ ನಮ್ಮ ಜಿಲ್ಲೆಗೆ ಮೊದಲನೇ ಕೇಸ್. ಈ ಕರೋನಾ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿದ್ವಿ. ನಮ್ಮ ತಾಲೂಕು ಯಾವುದೇ ಕಾರಣಕ್ಕೂ ಯಾವುದೇ ನ್ಯೂನತೆ ಇಲ್ಲದಲೆ ಯಾವುದೇ ಒಂದು ಅವಘಡ ಮಾಡದಲೆ ಸಾಕಷ್ಟು ಕಂಟೈನ್ಮೆಂಟ್ ಮಾಡಿಕೊಂಡು ಕ್ವಾರಂಟೈನ್ಸ್ ಮಾಡಿಕೊಂಡು ಸೊ ನಮ್ಮ ಸೈನ್ಯ ಏನಿದೆ ತಾವು ಏನು ನಮ್ಮ ದೇಶದ ಬಾರ್ಡರಲ್ಲಿ ನೀವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀರಿ ಅದೇ ರೀತಿ ಇವತ್ತು ಅದರಿಂದ ಮಿಗಿಲಾಗಿ ನಮ್ಮ ಆರೋಗ್ಯ ಸೈನ್ಯ ಈ ನಮ್ಮೆಲ್ಲ ಸೈನಿಕರು ಜೊತೆಯಲ್ಲಿದ್ದರು ನಾವು ಇವತ್ತು ಒಬ್ಬ ಸೈನಿಕನ ಕಳ್ಕೊಂಡಿದ್ವಿ ನಮಗೆ ದುಃಖ ಆಗುತ್ತೆ ನೀವು ಮಾಧ್ಯಮದವರು ಹೇಳ್ತೀರಾ ಹೇಳಿ ಸರ್ ಅಂತ ಇಂಥ ಭಾವನಾತ್ಮಕ ವಿಷಯಗಳು ನಾವು ಭಾವನಾತ್ಮಕ ಆಗದಲ್ಲಿ ಹೇಳಲಿಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ನಮ್ಮೆಲ್ಲ ಸೈನಿಕರು ಎದುಗುಂದದೇ ನುಗ್ಗಿ ಪಾಸಿಟಿವ್ ಇದಾನೋ ನೆಗೆಟಿವ್ ಇದಾನೋ ಐಸೋಲೇಷನ್ ಇದೆಯೋ ಪ್ರತಿಯೊಂದರೂ ನುಗ್ಗಿಬಿಟ್ಟು ಅವ್ರು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರಿಗೆಲ್ಲ ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಒಳ್ಳೆಯ ಒಂದು ಸೇನಾನಿ ನಾವು ಇವತ್ತು ಕಳ್ಕೊಂಡಿದ್ವಿ ಇನ್ನೊಬ್ಬ ಸೇನಾನಿ ಸಾಕಷ್ಟು ಫ್ರ್ಯಾಕ್ಚರ್ಗಳಾಗಿ ಅವನು ಸಹ ಹಾಸ್ಪಿಟ್ಲಲ್ಲಿ ಇವತ್ತು ನರಳ್ತಾ ಇದ್ದಾನೆ ಅವ್ರ ಹೆಸರು ಸರ್ ಅವ್ರ ಹೆಸರು ಸುರೇಶ್ ಅಂತ ದ್ವಾರನಕಂಠೆ PSC ಅವನು ಈತ ಭಾಳ ಒಳ್ಳೆ ವರ್ಕರು ಮಹೇಂದ್ರ ಅಂತ ಭಾಳ ಒಳ್ಳೆ ವರ್ಕರು ಕಾಲಿಂದ ತೋರಿಸಿದ ಕೈಯಿಂದ ಮಾಡೋವಂಥ ವ್ಯಕ್ತಿ ಅವನು ದೇವ್ರು ಹೇಳ್ತಾನಲ್ಲ ಕಾಡಲ್ಲಿ ಹೋದಾಗ ಒಂದು ಒಳ್ಳೆ ಮರನೇ ಕಡ್ಕೊಂಬರೋನು ಒಳ್ಳೆ ಮರ ಕಡ್ಕೊಂಬರ್ತಾನಂತ ಏನು ಗಾದೆ ಇದೆ ಆ ರೀತಿ ನಮ್ಮ ಇಲಾಖೆಯಲ್ಲಿ ಒಬ್ಬ ಒಳ್ಳೆ ಪ್ರಾಮಾಣಿಕ ಕಾರ್ಯಕರ್ತ ನಾವು ಕಳ್ಕೊಂಡಿದ್ದೀವಿ ಇದು ತುಂಬಲಾರದ ನಷ್ಟ ನಮ್ಮ ಶಿರಾ ತಾಲೂಕು ಆರೋಗ್ಯ ಇಲಾಖೆಗೆ ತುಂಬಲಾರದ ನಷ್ಟ ಎಲ್ಲ ನನ್ನ ವೈದ್ಯ ಮಿತ್ರರು ನನ್ನ ಸಿಬ್ಬಂದಿ ವರ್ಗದವರು ಮೇಲ್ವಿಚಾರಕ ಸಿಬ್ಬಂದಿಯವರು ಎಲ್ಲರೂ ಇದ್ರ ಬಗ್ಗೆ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ನಾವೆಲ್ಲ ಸಾಕಷ್ಟು ಶ್ರಮಪಟ್ಟು ಮಾಡ್ತಾ ಇದ್ದೀವಿ ಶಿರಾ ತಾಲೂಕನ್ನ ನಂಬರ್ 1 ಸ್ಥಾನದಲ್ಲಿ ಇಟ್ಟಿದ್ದೀವಿ ನಾವು ಯಾವುದೇ ತಾಲೂಕು ಜಿಲ್ಲೆ ನೋಡಿದ್ರೂ ಸಹ ಒಂದು ಕೇಸಿಂದ 100, 10, 50, 150, 200 ಕೇಸ್ ಆಗಿಬಿಟ್ಟು ಆದರೂ ಸಹ ಶಿರಾದಲ್ಲಿ 3 ಕೇಸಿಂದ ಮುಂದಕ್ಕೆ ಹೋಗೋಕೆ ಬಿಡಲಿಲ್ಲ ಅದರಲ್ಲಿ ನೀವು ನೋಡ್ಬೋದು ನಮ್ಮ ಸೈನಿಕರ ನಮ್ಮ ಸೇನಾನಿಗಳ ಒಂದು ಏನು ಛಲ ಇತ್ತು ಮುನ್ನುಗ್ಗುವ ಒಂದು ಪರಿಸ್ಥಿತಿ ಇತ್ತು ಅದು ನಿಜವಾಗ್ಲೂ ಶ್ಲಾಘನೀಯ ನಮ್ಮ ಘನ ಭಾರತ ಸರ್ಕಾರ ಆಗಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಯಾವ ರೀತಿ ಒಂದು ಸೇನಾನಿಗೆ ಏನೇನು ಕೊಡುತ್ತೆ ಏನೇನು ಸವಲತ್ತುಗಳು ಕೊಡುತ್ತೆ ಅದೇ ಸವಲತ್ತುಗಳನ್ನ ನಮ್ಮ ಈ ಸೇನಾನಿಗೆ ಕೊಡಬೇಕು ನಾವು ಸಹ ನಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯ ಆಗ್ಬೋದು ಮಾನಸಿಕ ಸಹಾಯ ಆಗ್ಬೋದು ನಾವು ಮಾಡಿದ್ದೀವಿ ಆದರೂ ಸಹ ಅವರು ಒಂದು ಸಂಸಾರಕ್ಕಾಗಲಿ ಅವ್ರದ್ದೊಂದು ಜೀವನಕ್ಕಾಗಲಿ ನಾವು ಪೂರ್ಣ ಪ್ರಮಾಣದ ನಾವು ಸಹಾಯ ಮಾಡಲಿಕ್ಕೆ ಅಶಕ್ತರು ಹಾಗಾಗಿ ನಮ್ಮ ಭಾರತ ಸರ್ಕಾರ ಆಗಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಲಿ ಯಾವುದು COVID-19 ಕಾರ್ಯಕ್ರಮದಲ್ಲಿ ತಡೆಗಟ್ಟುವುದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಏನೇನು ಪರಿಹಾರ ಘೋಷಣೆ ಆಗಿದೆ ಅದು ಸಂಪೂರ್ಣ ಪರಿಹಾರ ಸಂಪೂರ್ಣ ಪರಿಹಾರ ಚಾಚು ತಪ್ಪದೆ ಆದಷ್ಟು ಬೇಗ ನಮ್ಮ ಈ ಸೇನಾನಿಗೆ ತಲುಪಬೇಕು ಹಾಗೂ ಅವರ ಕುಟುಂಬಕ್ಕೆ ಆಸರೆ ಆಗಬೇಕು ಹಾಗೂ ನಮ್ಮ ಎಲ್ಲ ಮಿಕ್ಕ ಸೇನಾನಿಗಳಿಗೂ ಸಹ ಸಕಾಲಕ್ಕೆ ಎಲ್ಲ ಸಂಬಳಗಳಾಗಬೇಕು ಮತ್ತು ಮಿಕ್ಕ ಭತ್ಯೆಗಳು ಅವ್ರಿಗೆ ಬರಬೇಕು ಯಾವುದೇ ರೀತಿಯ ತೊಂದರೆಗಳಾಗದಲೇ ನಮ್ಮ ಸೇನಾನಿಗಳು ಮುನ್ನುಗ್ಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಘನ ಸರ್ಕಾರ ಮಾಡ್ತಾ ಇದೆ ಆದಷ್ಟು ಮಾಡ್ತಾ ಇದೆ ನಾವು ಇನ್ನೂ ನಿರೀಕ್ಷೆಯನ್ನು ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸೇನಾನಿಗಳು ಯಾರೂ ಸಹ ಮನಗುಂದದೆ ಅವರು ಧೈರ್ಯ ಆತ್ಮಸ್ಥೈರ್ಯ ಕಳ್ಕೊಳ್ಳದಲ್ಲೇ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ನಾವು ಸಾಕಷ್ಟು ಒತ್ತಡದಲ್ಲಿ ಈಗ ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು ವೈದ್ಯಾಧಿಕಾರಿಗಳಾಗಿರ್ಬೋದು ನಾವೆಲ್ಲ ಆರೋಗ್ಯ ಇಲಾಖೆಯರು ಸಾಕಷ್ಟು ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಂಥ ಒಂದು ಸಮಯದಲ್ಲಿ ಯಾರೋ ಏನೋ ಬಂದು ಏನೋ ಕೇಳಿ ಏನೋ ಮಾಡಿ ಒಂದು ಅದಕ್ಕೆ ಒಂದು ಬೇರೆ ಬಣ್ಣ ಕಟ್ಟಿ ಪ್ರಪಂಚಕ್ಕೆ ಇನ್ನೊಂದು ತೋರಿಸೋದಾಗಲಿ ನಮ್ಮ ಮನಸ್ಥೈರ್ಯನ ಮತ್ತೆ ಕುಗ್ಗಿಸೋದಾಗಲಿ ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸೋದಾಗಲಿ ದಯಮಾಡಿ ಸಾರ್ವಜನಿಕರು ಇದನ್ನು ಮಾಡಬೇಡಿ ಎಲ್ಲೋ ಒಂದು ಕಡೆ ನಾವು ಕ್ವಾರಂಟೈನ್ ಮಾಡಬೇಕಾದ್ರೆ ಅಥವಾ ನಿಮ್ಮನ್ನು ಈ ಊರನ್ನ ರಕ್ಷಿಸಲಿಕ್ಕೆ ಒಬ್ಬನ ನಾವು ಕ್ವಾರಂಟೈನ್ ಮಾಡ್ತೀವಿ ನಿಜವಾಗ್ಲೂ ಸಹಜವಾಗಿ ಅವ್ರಿಗೆ ಕೋಪ ಬರುತ್ತೆ ನಮ್ಗೆ ಯಾಕೆ ಇವರು ಹಾಸ್ಟೆಲಲ್ಲಿ ಇಟ್ಟಿದ್ರು ನಮ್ಗೆ ಯಾಕೆ ಇವ್ರು ಬೇರ್ಪಡೆ ಮಾಡಿದ್ರು ಅಂತ ಒಬ್ಬ ಆಶಾ ವರ್ಕರಿಂದ ಹಿಡಿದು ಏನೇಮಿಂದ್ರು ಒಂದು ವೈದ್ಯಾಧಿಕಾರಿ ಮೇಲರು ಸಿಟ್ಟು ಮಾಡಿರೋ ಜನರು ಇಂಥವೆಲ್ಲ ನೋಡಿದ್ದೀರಾ ಮೀಡಿಯಾದಲ್ಲಿ ಸೊ ಇದು ನಮ್ಮ ಶಿರಾ ತಾಲೂಕಲ್ಲಿ ಆಗ್ತಾಯಿದೆ ಸೊ ಇದು ಆದಷ್ಟು ಆಗಬಾರ್ದು ನಮ್ಮ ಆರೋಗ್ಯ ಸಿಬ್ಬಂದಿಗೆ ಆದಷ್ಟು ನೀವು ಆತ್ಮಸ್ಥೈರ್ಯ ತುಂಬಬೇಕು ಹಾಗೂ ಇಂತಹ ಒಂದು ಅರ್ಥವಿಲ್ಲದ ಯಾವುದೊಂದು ಪ್ರಸಾರಗಳಾಗಲಿ ಒಂದು ನ್ಯೂಸ್ಗಳಾಗಲಿ ನಮ್ಮ ಸೇನಾನಿಗಳ ಮೇಲಾಗಲಿ ಅಥವಾ ಆರೋಗ್ಯ ಇಲಾಖೆ ಮೇಲಾಗಲಿ ಒಂದು ಬಂದಾಗ ಅದನ್ನು ದಯವಿಟ್ಟು ತಾವು ಆತ್ಮಾವಲೋಕನ ಮಾಡಿ ಅದನ್ನು ವೀಕ್ಷಣೆ ಮಾಡಿ ಆತ್ಮಾವಲೋಕನ ಮಾಡಿ ಹಿಂಗಾಗ್ಬೋದಾ ಅಂತ ಯಾಕಂದರೆ ನಾವು ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ
ಏನೇನೋ ಮಾಡೋದು ಏನೇನೋ ಬರೆಯೋದು ಇವೆಲ್ಲ ಮಾಡಿದ್ರೆ ದಯಮಾಡಿ ಅದನ್ನು ಸಾರ್ವಜನಿಕರಾಗಲಿ ನಮ್ಮ ಮಾಧ್ಯಮ ಮಿತ್ರರಾಗಲಿ ತಾವು ಸಹ ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ರಿ. ಅದರಲ್ಲೆರಡು ಮಾತಿಲ್ಲ, ಮಾಧ್ಯಮ ಮಿತ್ರರು ನಮಗೆ ಸಾಕಷ್ಟು ಸಹಾಯನ ಕೊಟ್ಟದ್ದು. ಅದರಲ್ಲೂ ಸಹ ಎಲ್ಲೋ ಒಂದು ಅಕ್ಕಿಯಲ್ಲಿ ಒಂದು ಹಳ್ಳಿದ್ದ ಹಾಗೆ ಕೆಲವರು ಇರ್ತಾರೆ, ನ್ಯೂನತೆಗಳನ್ನು ಕಂಡುಹಿಡಿದು ಅದನ್ನು ಬಯಲಿಗೆ ಮಾಡೋಂಥವ್ರು. ಅಂಥ ಒಂದು ಸಂದರ್ಭಗಳಲ್ಲಿ ತಾವು ಎಲ್ಲ ತಮ್ಮ ನಮ್ಮ ಬೆನ್ನಿಂದ ಇರ್ತೀರಿ, ನಮಗಿನ್ನೂ ಜಾಸ್ತಿ ಕೆಲಸ ಮಾಡಲಿಕ್ಕೆ ತಾವೆಲ್ಲ ಆತ್ಮಸ್ಥೈರ್ಯ ತುಂಬ್ತೀರಿ ಅಂತ ನನಗೆ ಭರವಸೆ ಇದೆ. ಹಾಗಾಗಿ ನಾನು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಫ್ಜಲುರ್ ರೆಹಮಾನ್ ನನ್ನ ಪೂರ್ತಿ ಸೈನ್ಯದ ಪರವಾಗಿ ಸೇನಾಧಿಕಾರಿಯಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ಈ ಒಂದು ಮೆಸೇಜ್ನ ತಾವೆಲ್ಲರಿಗೂ ಆದಷ್ಟು ಜಾಸ್ತಿ ಕಳುಹಿಸಿ, ಹಾಗೂ ನಮ್ಮ ಸೈನಿಕರು ತಮ್ಮ ಬಾಗಿಲಿಗೆ ಬಂದಾಗ ಅವ್ರಿಗೆ ಆದಷ್ಟು ನೀವು ಸಹಕಾರ ನೀಡಿ, ಹಾಗೂ ಇನ್ನೂ ಹೆಚ್ಚಿನದಾಗಿ ಕರೋನಾವನ್ನು ನಿಯಂತ್ರಣ ಮಾಡುವಲ್ಲಿ ನಾವು ಯಶಸ್ವಿ ಆಗೋಣ. ಹಾಗೂ ನಮ್ಮ ಈ ಸೈನಿಕರನ್ನು ನಾವು ಕಳ್ಕೊಂತ ನಾವು ಭಾವುಕರಾಗಿದ್ದೀವಿ. ದಯಮಾಡಿ ತಾವು ಇದನ್ನು ಬೇಜಾರು ಮಾಡ್ಕೊಂಡಲೆ ನಮಗೆ ಇನ್ನೂ ಹೆಚ್ಚಿನದಾಗಿ ತಮ್ಮಿಂದ ಸಹಕಾರ ಆಗಬೇಕು, ಹಾಗೂ ಸರ್ಕಾರದಿಂದ ನಾನು ಇದು ಆದಷ್ಟು ಸಹಕಾರ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಮೆಡಿಕಲ್ ಆಫೀಸರ್ ಇದ್ದಾರೆ, ಸಹಪಾಠಿ ಒಬ್ಬರು ಅಲ್ಲ, ಅವ್ರು ಡಾಕ್ಟ್ರು, ಅವರು ಸಹಪಾಠಿ ಒಬ್ಬರು ಇದ್ದಾರೆ ಬರ್ತಾರಿಂದ, ಅವರು ಮೆಡಿಕಲ್ ಆಫೀಸರ್, ಅವರು ಡ್ರಾಯಿಂಗ್ ಆಫೀಸರ್ ಒಬ್ಬರಿದ್ದಾರೆ. ಅವರು ಫೋಟೋ ಮೇಲಿಂದ ಇದೆ ನೋಡಿ ವೀಕ್ಷಕರ. ಆರೋಗ್ಯ ಇಲಾಖೆಯ ಎಲ್ಲ ಡಾಕ್ಟರ್ಸು ಮತ್ತು ಸಿಬ್ಬಂದಿಗಳು ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ, ಮತ್ತು ನಾವು ನಿಮ್ಮನ್ನು ಕಾಣ್ತೇವೆ. ಮೇಡಮ್ ನಿಮ್ಮ ಹೆಸರು? ಇರಲಿ ಇರಲಿ, ಇದಕ್ಕೆ ಪವಿತ್ರ ಮೇಡಮ್ ಕರೀರಿ. ಅವರು ಅವರ ಸಹಪಾಠಿಗಳೆಲ್ಲ ಆಶಾ ಕಾರ್ಯಕರ್ತರು ನಮ್ಮ ಸ್ಟಾಫ್ ಎಲ್ಲ ಇಲ್ಲಿ. ಮೇಡಮ್ ಮಾತಾಡಿ, ಏನೇನಾಯ್ತು? ಪವಿತ್ರ ಮೇಡಮ್ ಬನ್ನಿ ಮೇಡಮ್, ನೀವು ಮೇಡಮ್ ನಿಮ್ಮ ಹೆಸರು? ಡಾಕ್ಟರ್ ಪವಿತ್ರ, ಗೋಮರ್ನಹಳ್ಳಿ PHC. 27ನೇ ತಾರೀಕು ಬುಧವಾರ ದಿನ ಈ ಶಿರಾ ಸರ್ವೆ ಮುಗಿಸಿ ಮಹೇಂದ್ರ ಅವರು ಹೋಗ್ಬೇಕಾದ್ರೆ ಎರಡು ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಮಹೇಂದ್ರ ಮತ್ತು ಸುರೇಶ್ ಅವರಿಬ್ಬರಿಗೂ ಆಕ್ಸಿಡೆಂಟ್ ಆಗಿದೆ. ಮಹೇಂದ್ರ ಅವರಿಗೆ ಅತಿ ಹೆಚ್ಚು ಗಾಯ ಆಗಲು, ಮುಖದೆಲ್ಲ ಫ್ರಾಕ್ಚರ್ಸ್ ಆಗಿಬಿಟ್ಟು ಅವರು 27ನೇ ತಾರೀಕಿಂದನೂ ಸಹ ಸಿದ್ಧಗಂಗಾದಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದರು. ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆ ಎಲ್ಲ ಆಗಿ ಅವ್ರನ್ನ ಆಲ್ರೆಡಿ ಚೆನ್ನಾಗಿ ಆಗಿದ್ದಾರೆ ಅಂತ ಹೇಳಿದರು. ಅದಾದಮೇಲೂ ಮತ್ತೆ ಹುಷಾರಿಲ್ಲ ಜಾಸ್ತಿ ಆಗಿಬಿಟ್ಟು ಮತ್ತೆ ICU ಮತ್ತೆ ಶಿಫ್ಟ್ ಆಗಿ ಅವರು ಈ ದಿನ ಸಾವನ್ನಪ್ಪಿದ್ದಾರೆ. ಇದೆಲ್ಲ ನಮಗೆ ತುಂಬಲಾಗದ ನಷ್ಟ. ಇದನ್ನು ಭರಿಸ್ಕೊಳ್ಳೋ ಶಕ್ತಿನ ಅವ್ರ ಫ್ಯಾಮಿಲಿಗೆ ಕೊಡಲಿ. ಆಮೇಲೆ ಇದರಿಂದ ಕರೋನಾ ವಾರಿಯರ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ದಿನವೂ ಮಿಸ್ ಮಾಡಿದೆ ಕರೋನಾ ಏನು. ನಾವೇ ಏನಕ್ಕೆ ಆಲ್ರೆಡಿ THO ಸರ್ ಹೇಳ್ದಂಗೆ ಕೇಸ್ ಥರ್ಡ್ ಕೇಸ್ ಕರ್ನಾಟಕದಲ್ಲಿ ಬಂದಿದ್ದು ನಾ ಡಿಟೆಕ್ಟ್ ಮಾಡಿದ ಮೇಲಿಂದನೂ ಒಂದು ದಿನ ಮಿಸ್ ಮಾಡಿದೆ ಅವರು ಕರೋನಾ ಸರ್ವೆ. ಕ್ಷೀರಾ ಟೌನಿಗೆ ಬಂದಿದ್ದಾರೆ. ಪ್ರತಿ ಏನು ಕೊರೋನಾ ಕೇಸ್ ಇತ್ತು ಅದೇ ಏರಿಯಾದಲ್ಲೆಲ್ಲ ಸರ್ವೆ ಮಾಡಿದ್ದಾರೆ. ಇವರಿಗೆ ತುಂಬ ಒಳ್ಳೆ ವರ್ಕರ್ ಆಗಿ ಕೆಲಸ ಮಾಡ್ತಿದ್ರು ನಮ್ಮ ಇದರಲ್ಲಿ. ನಮ್ಗೆ ಇದನ್ನು ಭರಿಸ್ಕೊಳ್ಳೋ ಇವರಿಲ್ಲದೆ ಇರೋದನ್ನ ಭರಿಸ್ಕೊಳ್ಳೋ ಶಕ್ತಿ ಅವ್ರ ಫ್ಯಾಮಿಲಿಗೆ ದೇವರು ದಯಪಾಲಿಸ್ಲಿ, ಮತ್ತು ಇದರಿಂದ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಬರುವಂತ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಮೇಡಮ್ ಹೇಳಿ ಒಂದು ಮಾತು ಹೇಳಿ. ಮಾತಾಡಿ ಸರ್, ಶ್ರೀನಿವಾಸ್ ಸರ್ ಮಾತಾಡಿ ಸರ್. ನಮ್ಮ ಸೀನಿಯರ್ ಇವರು.
ದಿನಾಂಕ 27/5/2020 ಶಿರಾಟೋದಲ್ಲಿ ನಾವು ಪ್ರತಿದಿನ ಪ್ರತಿ ವಾರ ಶಿರಾಟೋದಲ್ಲಿ ಕೋವಿಡ್ ಸರ್ವೆ ಅಂತ ಮಾಡ್ತಾ ಇದ್ವಿ ಸರ್ವೆ ಎಲ್ಲ ಆಯ್ತು ಸರ್ವೆ ಎಲ್ಲ ಹೋಗಬೇಕಾದ್ರೆ ಊರಿಗೆ ಹೋಗಬೇಕಾದ್ರೆ ಜೌನಳ್ಳಿ ಹತ್ರ ಅಪಘಾತ ಆಯಿತು ಇವತ್ತಿಗೆ 11 ದಿನವೂ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅವರು ಇನ್ನೇನು ಗುಣಮುಖ ಆಗ್ತಾ ಇರೋದು ನಾವೆಲ್ಲ ಆಶಾಭಾವನೆ ಇತ್ತು ಇವತ್ತು ಬೆಳಗಿನ ಜಾವ ಒಂದು ಅಪಘಾತ ನಮಗೆ ಸುದ್ದಿ ನಮ್ಮ ತಾಲೂಕಿಗೆ ಬರಸಿಡಲಂತೆ ಬಡಿತು ಅವರು ಇನ್ನಿಲ್ಲ ಅಂತಂದು ಒಳ್ಳೆಯ ದೊಡ್ಡಾಗ್ರಹದಲ್ಲಿ ಒಳ್ಳೆಯ ಕಾರ್ಯಕರ್ತರಾಗಿದ್ದರು ಹಾಗೂ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿಗೆ ತಾಲೂಕಿಗೆ ಅವರ ಕೆಲಸಗಳು ಅಪಾರವಾಗಿತ್ತು ಆ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ರಿಪೋರ್ಟ್ಸ್ಗಳು ಮತ್ತು ಎಲ್ಲ ಆಶಾ ಕಾರ್ಯಕರ್ತರ ರಿಪೋರ್ಟ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ತಿದ್ರು ಮಂತ್ರಿ ರಿಪೋರ್ಟ್ ಇರ್ಬೋದು ಜಿಲ್ಲಾ ಮಟ್ಟದ ರಿಪೋರ್ಟ್ಗಳಾಗಿರ್ಬೋದು ಆಮೇಲೆ ಬೇರೆ ಬೇರೆ ಎಲ್ಲ ಇಲಾಖೆಗಳ ಮತ್ತು ಬೇರೆ ಎಲ್ಲರ ಸಮನ್ವಯ ಒಂದಾಗಿತ್ತು ಇಂಥ ಆತ್ಮೀಯ ಮಿತ್ರರನ್ನು ನಾವು ಕಳ್ಕೊಂಡಿದ್ದಕ್ಕೆ ಶಿರಾ ತಾಲೂಕು ತುಂಬಲಾರದ ನಷ್ಟ ಅವರಿಗೆ ಏನೇನು ಸರ್ಕಾರದಿಂದ ಸಿಗಬೇಕೋ ಕೋವಿಡ್ನ ಇದರಿಂದ ಸಿಗಬೇಕೋ ಎಲ್ಲ ಸವಲತ್ತುಗಳನ್ನು ಅವರಿಗೆ ಸರ್ಕಾರ ದಯಪಾಲಿಸಿ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಮತ್ತು ನಮ್ಮ ಸ್ಟಾಫ್ ಪರವಾಗಿ ಕೇಳ್ಕೊತೀನಿ ಸಮನ್ವಯ ಒಂದಾಗಿತ್ತು ಇಂಥ ಆತ್ಮೀಯ ಮಿತ್ರರನ್ನು ನಾವು ಕಳ್ಕೊಂಡಿದ್ದಕ್ಕೆ ಶಿರಾ ತಾಲೂಕು ತುಂಬಲಾರದ ನಷ್ಟ ಅವರಿಗೆ ಏನೇನು ಸರ್ಕಾರದಿಂದ ಸಿಗಬೇಕೋ ಕೋವಿಡ್ನ ಇದರಿಂದ ಸಿಗಬೇಕೋ ಎಲ್ಲ ಸವಲತ್ತುಗಳನ್ನು ಅವರಿಗೆ ಸರ್ಕಾರ ದಯಪಾಲಿಸಿ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಮತ್ತು ನಮ್ಮ ಸ್ಟಾಫ್ ಪರವಾಗಿ ಕೇಳ್ಕೊತೀನಿ ಸಿಟಿ ವೀಕ್ಷಕರೇ ಈಗ ಕೊರೋನಾ ಸೇನಾನಿ ಮಹೇಂದ್ರ ಅವರ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ ಈಗ ತಾಲೂಕು ಮಹೇಂದ್ರ ಅವರ ಪಾರ್ಥಿವ ಶರೀರ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆ ತಾಲೂಕು ಆರೋಗ್ಯಾಧಿಕಾರಿ ಆಸ್ಪತ್ರೆಗೆ ಆಗಮಿಸುತ್ತಿದೆ ಅಂತಿಮ ದರ್ಶನಕ್ಕಾಗಿ ಸಹಪಾಠಿಗಳು ಸಿಬ್ಬಂದಿಗಳು ಮತ್ತು ವೈದ್ಯರುಗಳು ದಯಮಾಡಿ ಹೂವು ಆಟೋರ ನಿಧಾನಕ್ಕೆ ಬನ್ನಿ ನಮ್ಮ ದೂರ ದೂರ ಹೋಗಿದೆ ಜಾನೆ ಬಿಡ್ರಪ್ಪ ಆಂಬ್ಯುಲೆನ್ಸ್ ಮುಂದಕ್ಕೆ ಹೇಳಿ ಸ್ವಲ್ಪ ಆಂಬ್ಯುಲೆನ್ಸ್ ಮುಂದಕ್ಕೆ ಹೇಳಿ ದಯಮಾಡಿ ಬೇಡ ಬೇಡ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಬಿಡಿ ದಯವಿಟ್ಟು ಬೇರೆಯವರು ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಬರ್ರಮ್ಮ ಅವಕಾಶ
ನೋಡ್ಕೊಂಡು ಟಿ ವೀಕ್ಷಕರೇ, ಮಹೇಂದ್ರ ಕಿರಿಯ ಆರೋಗ್ಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹೇಂದ್ರರವರು ಅಪಘಾತಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತರಾಗಿರುತ್ತಾರೆ. ಅವರ ಅಂತಿಮ ದರ್ಶನ ಪಡೆಯಲು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ತಂಡೋಪತಂಡವಾಗಿ ಆಗಮಿಸಿ ಅಂತಿಮ ದರ್ಶ ಪಡೆಯುತ್ತಿದ್ದಾರೆ. ಬರ್ರಿ ನೋಡ್ರ ಮುಖ. ಮೌನಾಚರಣೆ ರವಿಕುಮಾರ್ ಸರ್ಗೂ ಕರೀರಿ, ಶ್ರೀನಾಥ್ಗೂ ಕರೀರಿ ಸರ್. ಬನ್ನಿ ನೋಡ್ರಿ ಸರ್, ಬನ್ನಿ ಮೌನಾಚರಣೆ ಒಂದ್ಸರಿ ಹೇಳ್ಬಿಡಿ ಸರ್. ಶೋಭಾ ಅಳಬಾರ್ದು, ಶೋಭಾ ಬಾರ್ದಮ್ಮ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಬೇಕು ನಾವು. ಅಲ್ಲ ಅಥವಾ ನಾನು ಸುಮ್ಮನೆ ನೀವು ಇದು ಮಾಡಬೇಕು.
ನೋಡೋರಿದ್ದೀರ ಅಲ್ಲಿ ಆ ಕಡೆ ಒಳಗಡೆ ಬಾ ವಿನೋದ್ ಮಹೇಂದ್ರವರ ಅಣ್ಣ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ಆರೋಗ್ಯ ಇಲಾಖೆ ಶಿರಾದ ಇತಿಹಾಸದಲ್ಲಿ ಬಹಳ ಒಂದು ದೊಡ್ಡ ಕಪ್ಪು ದಿನ. ನಮ್ಮ ಅತ್ಯಂತ ಶ್ರದ್ಧೆ ಭಕ್ತಿ ಹಾಗೂ ತನ್ನ ಆತ್ಮಸಂತೋಷದಿಂದ ಕೆಲಸ ಮಾಡುತ್ತಿದ್ದ ಒಬ್ಬ ಸೈನಿಕ ನಮ್ಮನ್ನು ಅಗಲಿ
ಇವತ್ತು ಇಹಲೋಕಕ್ಕೆ ತೆರಳುತ್ತಿದ್ದಾನೆ. ನಿಜವಾಗ್ಲೂ ಇದು ನಮ್ಮೆಲ್ಲರಿಗೂ ತಡೆಯಲಿಕ್ಕೆ ಆಗದಂತಹ ಒಂದು ದುಃಖ ಆಗ್ತಾ ಇದೆ. ಆದರೂ ಸಹ ನಮ್ಮ ಹಿರಿಯರು ಹೇಳಿದ ಹಾಗೆ ಹುಟ್ಟು ಆಕಸ್ಮಿಕ, ಆದರೆ ಸಾವು ಖಚಿತ. ಇವತ್ತು ನಮ್ಮ ಮಿತ್ರ ಹೋಗಿದ್ದಾನೆ, ನಾಳೆ ನಾವೆಲ್ಲರೂ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಸಹ ಬಹಳ ಪೇಷನ್ಸಿಂದ, ಒಂದು ತಾಳ್ಮೆಯಿಂದ ಈ ಒಂದು ಆಘಾತವನ್ನು, ಈ ಒಂದು ನೋವನ್ನು ನಾವು ಈ ದಿನ ತಡ್ಕೋಬೇಕಾಗಿದೆ. ನಮ್ಮ ಇಡೀ ಆರೋಗ್ಯ ಇಲಾಖೆಯ ಕುಟುಂಬ ಇದು ಭರಿಸಲಾಗದಂಥ ನಷ್ಟ ಹಾಗೂ ಊಹಿಸಲಾದಂತಹ ಒಂದು ನಮಗೆ ಬಂದಿರುವಂಥ ದುಃಖ. ಈ ದುಃಖ ಸಾಗರವನ್ನು ನಾವು ಈಜಿ ಆಚೆಗೆ ಬರಬೇಕಾಗಿದೆ. ತಾವೆಲ್ಲರೂ ಬಹಳ ಇವರಿಗೆ ಹೆಚ್ಚಿನ ಹತ್ತಿರವಿದ್ದಂಥ ಮಿತ್ರರು, ಅದೇ ರೀತಿ ಇವರ ಕುಟುಂಬಕ್ಕೆ ದೇವರು ಸಾಕಷ್ಟು ತಾಳ್ಮೆ ಕೊಡಲಿ ಅಂತ ಬನ್ನಿ ಬನ್ನಿ ಅಂತ ನಮ್ಮ ಜನರಲ್ ಹಾಸ್ಪಿಟಲ್ ನಿಮಗೆ ಬನ್ನಿ. ನಮ್ಮ ಹೆಚ್ಚಿನ ಶಾಸಕರು ಆಗಮಿಸಿದ್ದಾರೆ, ಅವರ ಸಮ್ಮುಖದಲ್ಲಿ 2 ನಿಮಿಷದ ಅವನ್ನು ಮೌನಾಚರಣೆಯನ್ನು ಆಚರಣಾ. ಶಾಸಕರು ಬರ್ತಾ ಇದ್ದಾರೆ. ನಮ್ಮ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ಅವರು ಅಂತಿಮ ದರ್ಶನ ಪಡೆಯಲು ಆಗಮಿಸುತ್ತಿದ್ದಾರೆ. ಮಹೇಂದ್ರ ಅಂತ ಸರ್ ನೋಡಿ, ಕರೋನ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು ಸರ್. ಅದು 22 ತಾರೀಕು ಡ್ಯೂಟಿಯಲ್ಲಿ ಇದ್ದು ಡ್ಯೂಟಿಯಲ್ಲಿ ರಿಪೋರ್ಟ್ ಎಲ್ಲ ಕೊಟ್ಟು ಮನೆ ಹಾಕಿದ್ದೀವಿ. ಏನು ನೋಡಿದ್ವಿ, ಬೈಕು ಲಾರಿ ನೋಡಿದ್ರೆ ಬಹಳ ನಿಷ್ಠಾವಂತ ಕಾರ್ಯಕರ್ತ ಸರ್. ಎಲ್ಲರೂ ಸಹ ಮಾನ್ಯ ಶಾಸಕರ ಅವರ ಅಪ್ಪನ ಮೇರೆಗೆ ಎಲ್ಲರೂ ಸಹ ಈ ಒಂದು ಸಂದರ್ಭದಲ್ಲಿ 2 ನಿಮಿಷದ ಮೌನಾಚರಣೆಯನ್ನು ಆಚರಣೆ ಮಾಡಬೇಕಂತ ನಾನು ಇಲ್ಲಿರೋ ಎಲ್ಲ ಗಣ್ಯರ ಪರವಾಗಿ ಕೇಳ್ಕೊಂತೇನೆ. ಈಗ ಮೌನಾಚರಣೆ ಮುಗಿತು. ಶಿರಾ ತಾಲೂಕಿನ ಹೊಲಿಕುಂಟೆ ಹೋಬಳಿಯ ಶಾಸಕರು ಗ್ರಾಮದಲ್ಲಿ ದಿವಂಗತ ಬಿಎ ಕೃಷ್ಣಪ್ಪನವರ ಮಗ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯುವ ರೈತ ಶ್ರೀಧರ್ 4 ಎಕರೆ ಪ್ರದೇಶದಲ್ಲಿ ಜಮ್ಮು ನೆರಳೆ ಬೇಸಾಯ ಮಾಡಿದ್ದಾರೆ. ಇದೀಗ ಫಸಲು ಕೈ ಸೇರಿದ್ದು ಪ್ರತಿ ಕೆಜಿಗೆ 100 ರೂಪಾಯಿಗೆ ಹಣ್ಣು ಮಾರಾಟವಾಗುತ್ತಿದೆ. ಆತ್ಮೀಯ ವೀಕ್ಷಕರೇ, ಹುಲಿಕುಂಟೆ ಹೋಬಳಿಯ ಶಾಸಮರು ಗ್ರಾಮದ ಯುವ ರೈತರಾದಂಥ ಶ್ರೀಧರ್ ಅವರು ಜಮ್ಮುನಲ್ಲೇ ಕೃಷಿ ಮಾಡಿದ್ದಾರೆ. ಇವರು 5 ವರ್ಷಗಳ ಹಿಂದೆ 4 ಎಕರೆ ವಿಸ್ತೀರ್ಣದಲ್ಲಿ ಜಮ್ಮುನಲ್ಲೇ ಬೆಳೆದಿದ್ದಾರೆ. ಇದೀಗ ಈ ವರ್ಷ ಫಸಲು ಬರ್ತಾಯಿದೆ. ಇದು ಭಾಳ ತುಂಬ ಲಾಂಗ್, ಭಾಳ ಸುದೀರ್ಘವಾಗಿ ಬರುವಂಥ ಕ್ರಾಪು. ಸಾಕಷ್ಟು ಒಂದು 50-60 ವರ್ಷ ಬೃಹತ್ ಆಕಾರವಾಗಿ ಮರಗಳು ಬೆಳೆದು ಮುಂದಿನ ಪೀಳಿಗೆಗೂ ಸಹ ಇವು ಸಾಕಷ್ಟು ಒಂದು ಆಸ್ತಿಯಾಗಿ ಉಳಿತವೆ. ಮತ್ತು ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಇವಕ್ಕೆ ಜಮ್ಮುನೇಳೆಗೆ ಸಾಕಷ್ಟು ಬೇಡಿಕೆ ಇದೆ. ಇವರು ಭಾಳ ಶ್ರಮಪಟ್ಟು ಈ ಕೃಷಿನ ಮಾಡಿದ್ದಾರೆ. ಈ ವರ್ಷ ಇವ್ರ ಕೈಗೆ ಫಸಲು ಈಗಾಗಲೇ ಇಲ್ಲೇನೇ ಮಾರ್ಕೆಟಿಂಗ್
ತೋಟದಲ್ಲೇ 100 ರೂಪಾಯಿ ಕೊಟ್ಟು ಕೆ ಜಿಗೆ 100 ರೂಪಾಯಿ ಕೊಟ್ಟು ಕೊಂಡ್ಕೊಡೋ ಅಂತ ರೈತರು ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ. ಇದಕ್ಕೆ ಬಹಳ ಬೇಡಿಕೆ ಇರುವಂಥ ಜಮುನೇರಳೆ ಕೃಷಿ ಶಿರಾ ತಾಲೂಕಿನಲ್ಲಿ ಯುವ ರೈತರಾದಂತಹ ಶ್ರೀಧರ್ ಅವರು ಮಾಡಿದ ಶಾಸಮೂರು ಗ್ರಾಮದಲ್ಲಿ ನಮ್ಮ ತಾಲೂಕಲ್ಲಿ ಇವರು ಎರಡನೇ ರೈತರು. ಮೊದಲನೇದಾಗಿ ಬೇರೆ ಕಡೆ ಮಾಡಿದ್ದಾರೆ, ಇವರು ಎರಡನೇ ರೈತರು. ಯುವ ರೈತರು ಮತ್ತು ಉತ್ಸಾಹ ಜಾಸ್ತಿ ಇದೆ, ಜಮುನೇರಳೆ ಕೃಷಿ ಮಾಡಿದ್ದಾರೆ ನೋಡಿ. ನಾಲ್ಕು ಎಕರೆ ಪ್ರದೇಶದಲ್ಲಿ ಸುಮಾರು 300 ಗಿಡಗಳು ಈಗಾಗಲೇ ಶೇಕಡ ಒಂದು 25ರಷ್ಟು ಫಸಲಿಗೆ ಬಂದಿದ್ದಾರೆ. ಇನ್ನೂ 25 ಭಾಗ ಫಸಲಿಗೆ ಬರಬೇಕಾಗಿದೆ. ಜಮುನೇರಳೆ ಕೃಷಿ ಕಳೆದ 5 ವರ್ಷದಿಂದ ಶ್ರಮಪಟ್ಟು ಬೆಳೆಸಿದ್ದಾರೆ. ಈ ವರ್ಷ ಫಸಲು ಅದಕ್ಕೆ ಆರಂಭವಾಗಿದೆ ನೋಡಿ. ತೋಟ ಇದು ಜಮುನೇರಳೆ ತೋಟ. ಹಣ್ಣು ಎತ್ತರ ಬಿಟ್ಟಿದ್ದಾರೆ ನೋಡಿ. ಜಮುನೇರಳೆ ಎಲೆ ಮರೆ ಕಾಯ್ದಂಗೆ ಇರ್ತದೆ, ಕಾಣೋದೇ ಇಲ್ಲ ಫಸಲು. ಜಮುನೇರಳೆ ಕೃಷಿ ನಮ್ಮ ತಳಿ ತಂದು ಇಲ್ಲಿ ಬೆಳೆಸಿ ಉತ್ತಮವಾದಂಥ ಒಂದು ವ್ಯವಸಾಯನ ಮಾಡಿದ್ದಾರೆ. ಎಲೆಗಳ ಮರೆಯಲ್ಲಿ ಇರ್ತದೆ ಜಮುನೇರಳೆ, ಸಾಕಷ್ಟು ಉತ್ತಮವಾಗಿ ವ್ಯವಸಾಯ ಮಾಡಿದ್ದಾರೆ. ಇವರು ಹಿಂದಿನಿಂದ ಮಾರುಕಟ್ಟೆಗೆ ಪ್ರಾರಂಭ ಮಾಡಿದ್ದಾರೆ. ಈಗಲೇ ಮಾರುಕಟ್ಟೆಯಲ್ಲಿ 100 ರೂಪಾಯಿ ಕೆ ಜಿ ಅಂದರೆ ಜಮುನೇರಳೆ 1 ಕೆ ಜಿಗೆ ಇಲ್ಲೇ ವಹಿವಾಟುದಾರರು ಇಲ್ಲೇ ನೇರವಾಗಿ ಪರ್ಚೇಸ್ ಮಾಡಿ ಮಾಡೋಕ್ಕೆ. ಜಮುನೇರಳೆ ಕೃಷಿ ಜಮುನೇರಳೆ ತೋಟ ಜಮುನೇರಳೆ ಹಣ್ಣುಗಳು ಶಿರಾ ತಾಲೂಕಿನ ಶಾಶಮರು ಗ್ರಾಮದಲ್ಲಿರ್ತಕ್ಕಂಥ ಜಮುನೇರಳೆ ತೋಟ. ಸುಮಾರು 300 ಗಿಡಗಳು ಬಿಟ್ಟಿದ್ದಾವೆ. ಜಮುನೇರಳೆ ಬೆಳೆದಿರ್ತಕ್ಕಂತಹ ಪ್ರಗತಿಪರ ರೈತರಾದಂತಹ ಶ್ರೀಧರ್ ಅವರು ಜಮುನೇರಳೆ ಬೆಳೆ ಬಗ್ಗೆ ಮಾತಾಡ್ತಾರೆ. ಹೇಳಿ ಶ್ರೀಧರ್ ಅವರೇ. ಇದು ಒಂದು 5 ವರ್ಷ ಆಗಿದೆ ನಾವು ಈ ಬೆಳೆಯನ್ನು ಇಟ್ಟು. ನಮ್ಮಪ್ಪವರು ಇದ್ದಂಥ ಸಂದರ್ಭದಲ್ಲಿ ನಾವು ಶಿಡ್ಡುಘಟ್ಟದಿಂದ ತೊಗೊಂಬಂದು ಈ ಸಸಿಯನ್ನು ನಾಟಿ ಮಾಡಿದ್ದೀವಿ. ಅದನ್ನೆಲ್ಲ ಈಗ 5 ವರ್ಷ ಪ್ರಥಮ ಬಾರಿಗೆ ಇವತ್ತು ಕ್ರಾಪು ಬಂದಿದೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಪ್ರಥಮ ಬಾರಿಗೆ ಇವತ್ತು ಕ್ರಾಪು ಕಾಣಿಸ್ಕೊಳ್ತಾ ಇದೆ 5ನೇ ವರ್ಷದಲ್ಲಿ. ಈಗ ಮಾರ್ಕೆಟಿಂಗು ಇಲ್ಲೇ ಖರೀದಿದಾರರು ಬಂದು ಇಲ್ಲೇ 100 ರೂಪಾಯಿ ಕೆ ಜಿ ಅಂತ ಇಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದು ಒಂದು 40ರಿಂದ 50 ವರ್ಷ ಲಾಂಗ್ ಕ್ರಾಪ್ ಇದು.
ಒಂದು ಉತ್ತಮವಾಗಿರ್ತಕ್ಕಂಥ ರೈತರಿಗೆ ಒಳ್ಳೆ ಬೆಳೆ ಅಂತ ಹೇಳ್ಬಿಟ್ಟು ಭಾವಿಸ್ತೀವಿ. ಯಾವ ತಳಿ ಇದು? ಇದು ತಳಿ ಬಂದು ಧೂಪ್ ದಾಳ್ ಅಂತ ಹೇಳ್ಬಿಟ್ಟು, ಧೂಪ್ ದಾಳ್ ಅಂತೇಳಿ. ಧೂಪ್ ದಾಳ್ ಅಂದ್ರೆ ಎಲ್ಲಿಂದ ತಂದಿದ್ ನೀವು? ಇದು ಶಿಡ್ಲಘಟ್ಟ, ಶಿಡ್ಲಘಟ್ಟದಿಂದ ತಗೊಂಡ್ಬಂದಿರ್ತಕ್ಕಂಥ. ಎಷ್ಟು ವರ್ಷ ಆಯ್ತು ಕ್ರಾಪ್ ಮಾಡಿದ? ಇದು ಕ್ರಾಪ್ ಮಾಡಿ ಅದೇನು ಐದನೇ ವರ್ಷ ಇದು. ಐದು ವರ್ಷ ಆಯ್ತು? ಐದು ವರ್ಷ ಆಯ್ತು. ಈಗ ಫಸಲು ಕೊಡೋಕೆ ಪ್ರಾರಂಭ ಆಗಿದೆ? ಪ್ರಾರಂಭ ಆಗಿದೆ ಈಗ. ಈಗ ಎಷ್ಟು ಗಿಡ, ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಗಿಡಗಳಿದ್ದಾವೆ ಈಗ? ಒಂದು 300 ಗಿಡದಲ್ಲಿ ಒಂದು 90 ಗಿಡ ಈಗ ಕ್ರಾಪಿಗೆ ಬಂದಿದೆ. ಕ್ರಾಪಿಗೆ ಬಂದಿದೆ, ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ ಈಗ ನಮಗೆ. ಈಗ ಮಾರ್ಕೆಟಿಂಗ್ ನೀವು ಲೋಕಲ್ ಆಗಿ ಕೊಟ್ಟಿದ್ದೀರಾ? ಲೋಕಲ್ ಮಾರ್ಕೆಟಿಂಗ್ ಅವರೇ ಬಂದಿದ್ದಾರೆ ನಮಗೆ ಬೇಕು ಅಂತ ಹೇಳ್ಬಿಟ್ಟು. 100 ರುಪೀಸ್ ಕೆಜಿ ಇಲ್ಲೇ ಸ್ಪಾಟ್. ಹೌದಾ? ಮತ್ತೆ ಇನ್ನು ಹೆಚ್ ಕೆ ಫಸಲ್ ಆದ್ರೆ ಏನು ಮಾಡ್ತೀರಾ? ಹೆಚ್ ಕೆ ಫಸಲ್ ಆದ್ರೆ ಬೆಂಗಳೂರು ಸಿಟಿ ಮಾರ್ಕೆಟ್ ಇದೆ, ಒಳ್ಳೆ ಮಾರ್ಕೆಟಿಂಗ್ ಇದೆ, ಏನು ಸಮಸ್ಯೆ ಇಲ್ಲ, ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಎಷ್ಟು ವರ್ಷದವರೆಗೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬೆಳೆ? ಇದು 40-50 ವರ್ಷ ಬರುತ್ತೆ ಅಂತ ಹೇಳ್ಬಿಟ್ಟು. ಪ್ರತಿ ತಿಂಗಳು ಏನು ಆದಾಯ ಬರ್ಬೋದು ಅಂತ? ಪ್ರತಿ ತಿಂಗಳು ಬರೋದಿಲ್ಲ, ವರ್ಷಕ್ಕೊಂದು ಬಾರಿ ಬರುತ್ತೆ. ವರ್ಷಕ್ಕೊಂದು ಬಾರಿ? ವರ್ಷಕ್ಕೊಂದು. ಎಷ್ಟು ತಿಂಗಳು ಇರ್ತದೆ ಫಸಲು? ಇದು 3 ತಿಂಗಳು ಕ್ರಾಪ್. ಮೂರು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಮತ್ತೆ ವಿಶೇಷ ಏನಿರ್ತದೆ ಇದರಲ್ಲಿ? ಅದಾದ ಗೊಬ್ಬರ ಅಷ್ಟೇ, ಬೇರೆ ಇನ್ನೇನು ಇಲ್ಲ, ಅದೇನು ಇಲ್ಲ. ಈ ಪ್ರಾರಂಭಿಕ ಹಂತದಲ್ಲಿ ನಿನ್ನೆಯಿಂದ ಕ್ರಾಪ್ ಆರಂಭ ಆಗಿದೆ. ನಿನ್ನೆ ಒಂದು 25 ಕೆಜಿ ಕಟಿಂಗ್ ಮಾಡಿದ್ದಾರೆ, ನಾಳೆ ಬಿಡಿಸಿದ್ರೆ 1.5 ಕ್ವಿಂಟಲ್ ಆಗುತ್ತೆ. ಇದು ಒಂದು ಗಿಡಕ್ಕೆ ಚೆನ್ನಾಗಿ ಒಳ್ಳೆ ದೊಡ್ಡದ ಗಿಡ ಬಂತು ಅಂದ್ರೆ ಒಂದೊಂದು ಗಿಡನೇ 1.5 ಕ್ವಿಂಟಲ್ 2 ಕ್ವಿಂಟಲ್ ಹಣ್ಣು ಬರ್ತಾಗಂತ. ಎಷ್ಟಪ್ಪ ಬರ್ತದೆ ವರ್ಷ? ಕೆಜಿಗೆ ಒಂದು 20-25 ಕೆಜಿ ಹಣ್ಣು ಆಗುತ್ತೆ. 25-25 ದಪ್ಪ ಬರುತ್ತೆ, ದಪ್ಪ ಬರುತ್ತೆ, ಸ್ವೀಟ್ ಆಗಿರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ, ಉಳಿ ಗಿಳಿ ಬರೋದಿಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ನಿಮಗೆ ಇದನ್ನೇ ಜಮ್ಮುನಲ್ಲೇ ಕೃಷಿ ಮಾಡ್ಬೇಕಂತ ಅನ್ಸಿದ್ದೆ? ಯಾಕೆ ಅನ್ಸಿದ್ದಾನೆ? ನಾನು ಸಿಟಿ ಮಾರ್ಕೆಟಲ್ಲಿ ಮಾರ್ಕೆಟಿಂಗ್ ಅಲ್ಲಿ ನಾನು ಕೂತ್ಕೊಂಡಂತ ಸಂದರ್ಭದಲ್ಲಿ ನಾನು ಅಲ್ಲಿ ನೇರ್ಲೆಂಡ್ ಅನ್ನ ಮಾರೋದನ್ನ ನೋಡಿದೆ. ಒಂದೊಂದು ಬಾಕ್ಸು 1.5 ಸಾವಿರ 2 ಸಾವಿರ 3 ಸಾವಿರ ರೂಪಾಯಿ ಒಂದೊಂದು ಬಾಕ್ಸ್ ಅನ್ನ ಮಾರೋದನ್ನ ನಾನು ನೋಡ್ತಾ ಇದ್ದೆ. ನಾನು ಯಾಕೆ ಇದನ್ನ ಬೆಳಿಬಾರ್ದು ಅನ್ನ ಒಂದು ಗಮನದಲ್ಲಿ ಬಂತು. ನಾನು ಏನ್ ಮಾಡಿದೆ, ಕೆಲವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿಕೊಂಡು ಸಸಿಗಳನ್ನ ತಗೊಂಡ್ಬಂದು. ಈಗ ಯಾವ ಕಡೆಯಿಂದ ತಂದಿದ್ದು? ಮತ್ತೆ ಕ್ರಾಪ್ ಮಾಡಿರ ನೀವು? ಮತ್ತೆ ಗ್ರಾಫ್ಟಿಂಗ್ ಮಾಡಿ ಆ ದೃಷ್ಟಿ ಇದನ್ನ ನಾನು ಮತ್ತೆ 1.5 ಅಡಿ ಬಿಟ್ಟು ಕಟಿಂಗ್ ಮಾಡಿಸ್ಬಿಟ್ಟು ಬಂದಿರತಕ್ಕಂಥ ಚಿಗರಿಗೆ ಗ್ರಾಫ್ಟಿಂಗ್ ಮಾಡಿಸಿ 5 ವರ್ಷ ಆಗಿದೆ. ನೋಡಿ, ಇದು ಅತಿ ಹೆಚ್ಚು ಲಾಭದಾಯಕ ಕೃಷಿ. ಯಾಕೆಂದರೆ ಇವರು ಭಾಳ ಶ್ರಮವಹಿಸಿ ನಿರೀಕ್ಷೆ ಇಟ್ಕೊಂಡು ಈ ಕ್ರಾಪು ಬೆಳೆದಿದ್ದಾರೆ. ನಮ್ಮ ತಾಲೂಕಲ್ಲಿ ಇದು ಒಳ್ಳೆ ಬೆಳೆ ಮತ್ತು ಲಾಭದಾಯಕ ಬೆಳೆ. ಈ ಶ್ರೀಧರ್ ಅವ್ರ ಥರನೇ ಇತರ ರೈತರು ಸಹ ಜಮ್ಮುವಿನ ನೆರಳೆ ಬೆಳೆಯುವಂತಹ ಒಂದು ಕಾರ್ಯ ಮಾಡಲಿ, ರೈತ ಹೆಚ್ಚಿಗೆ ಲಾಭ ತರುವಂಥ ಬೆಳೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.